ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ, ನಾನು ಹರೀಶ್ ನಾಗರಾಜು. ರಾಜಕೀಯದ ಅಂಗಳದಿಂದ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಿಟಿ ರವರು ಅಂದುಕೊಂಡಿರೋ ಹಾಗೇನೆ ಆಯ್ತು. ಹೈಕಮಾಂಡ್ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರು, ಆಫರ್ ಅಂದ್ರೆ ಅವ್ರಿಗೊಂದು ಗಿಫ್ಟ್ ಕೊಟ್ಟರು. ಎಂತ ಗಿಫ್ಟ್? ಬಂಪರ್ ಗಿಫ್ಟ್. ಅದು ಸಂಪೂರ್ಣ ದಕ್ಷಿಣ ಭಾರತದ ಉಸ್ತುವಾರಿಯ ಹೊಣೆ, ಉಸ್ತುವಾರಿಯ ಹೊಣೆಯನ್ನು ವಹಿಸಿದೆ ಬಿಜೆಪಿ ಹೈಕಮಾಂಡ್. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ನಿನ್ನೆ ನಡೆದಂತಹ ಪದಾಧಿಕಾರಿಗಳ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ನಿನ್ನೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆ ನಡೀತು. ಕನ್ನಡಿಗರೊಬ್ಬರಿಗೆ ಸಿಕ್ಕಂತಹ ದೊಡ್ಡ ಹುದ್ದೆ ಇದು. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳ್ನಾಡು, ಕೇರಳ, ಪುದುಚೇರಿ, ಐ ರಿಪೀಟ್, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳ್ನಾಡು, ಕೇರಳ, ಪುದುಚೇರಿ, ಈ ಆರು ರಾಜ್ಯಗಳ ಹೊಣೆಯನ್ನು ವಹಿಸಲಾಗಿದೆ, ಉಸ್ತುವಾರಿಯನ್ನು ಕೊಡಲಾಗಿದೆ ಸಿ ಟಿ ರವಿಯವರಿಗೆ. ಇದೇ ಮೊದಲ ಬಾರಿಗೆ ರಾಜ್ಯದವರೇ ಈ ಉಸ್ತುವಾರಿಯ ಹೊಣೆಯನ್ನು ಹೊತ್ತಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿಂದ ಹೋದವರಿಗೆ ಈಶಾನ್ಯ ಭಾರತದ್ದೋ ಉತ್ತರ ಭಾರತದ್ದೋ ಈ ಥರ ಬೇರೆ ಬೇರೆ ಕಡೆ ಕೊಟ್ಬಿಡ್ತಾರೆ ಹೊಣೆ, ಅಲ್ಲಿಯವ್ರನ್ನ ಯಾರು ತೊಗೊಂಬಂದು ಇಲ್ಲಿ ಹಾಕ್ತಾರೆ. ಆದರೆ ಇದೇ ಪ್ರಥಮ ಬಾರಿಗೆ ಅಂತ ಅನ್ನಿಸ್ತಾ ಇದೆ. ಈ ಬಾರಿ ರಾಜ್ಯದವರಿಗೇ ಉಸ್ತುವಾರಿ ಹೊಣೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಟೆಂಪ್ರರಿ, ಈ ಕ್ಷಣಕ್ಕೆ, ತಾತ್ಕಾಲಿಕವಾಗಿ, ಬಿಕಾಸ್ ಮುಂದೆ ಚುನಾವಣೆ ಬರೋದಿದೆ, ಅದಾದಮೇಲೆ ಚೇಂಜಸ್ ಆಗೋ ಸಾಧ್ಯತೆ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ವಿ ಡೋಂಟ್ ನೋ, ಉಸ್ತುವಾರಿ ಸ್ಥಾನವನ್ನು ಕೊಡಲಾಗಿದೆ ಹೈಕಮಾಂಡ್. ಬಿಹಾರ್ ಚುನಾವಣೆ ಬಳಿಕ ಬದಲಾಗೋ ಸಾಧ್ಯತೆ ಇದೆ, ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಇವರಿಗೆ ಉಸ್ತುವಾರಿ ಕೊಡುವುದಕ್ಕೆ ಏನೆಲ್ಲ ಪ್ಯಾರಾಮೀಟರ್ಸ್ಗಳು ಕೆಲಸ ಮಾಡಿದೆ ಸಭೆಯಲ್ಲಿ, ಏನೆಲ್ಲ ಅಂಶಗಳನ್ನು ಇಟ್ಟುಕೊಂಡು ಇವರಿಗೆ ಈ ಹೊಣೆಯನ್ನು ಹೊರಿಸಲಾಗಿದೆ? ಇತ್ತೀಚೆಗಷ್ಟೇ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳನ್ನ ನೇಮಕ ಮಾಡಿತ್ತು, ಮತ್ತು ಪದಾಧಿಕಾರಿಗಳ ನೇಮಕ ಮಾಡಿದ ಮೇಲೆ ನಿನ್ನೆ ಮೊದಲ ಸಭೆಯನ್ನ ನಡೆಸಿದ್ದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ. ಈ ಸಭೆಯಲ್ಲಿ ಹೊಸ ಪದಾಧಿಕಾರಿಗಳಿಗೆ ಜವಾಬ್ದಾರಿಯ ಹಂಚಿಕೆಯನ್ನ ಮಾಡಲಾಗಿದೆ. ಬಹಳ ವಿಶೇಷ ಅಂತಂದ್ರೆ, ಕರ್ನಾಟಕದ ಸಚಿವ ಸಿ ಟಿ ರವಿಯವರಿಗೆ ಇಡೀ ಸಂಪೂರ್ಣ ಭಾರತದ ಉಸ್ತುವಾರಿ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಕರ್ನಾಟಕ, ತಮಿಳ್ನಾಡು, ತೆಲಂಗಾಣ, ಆಂಧ್ರ, ಗೋವಾ ಮತ್ತು ಪುದುಚೇರಿ, ಇಷ್ಟೂ ಕೇರಳ, ಇಷ್ಟೂ ರಾಜ್ಯಗಳ ಉಸ್ತುವಾರಿಯನ್ನ ನೀಡಲಾಗಿದೆ. ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಒಬ್ಬನಿಗೆ ಮಾತ್ರ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು ಇದು ಮೊದಲ ಉದಾಹರಣೆ. ಅದಲ್ಲದೆ ಅದೇ ರಾಜ್ಯದವರನ್ನೇ ಉಸ್ತುವಾರಿಯನ್ನು ಮಾಡಿರುವುದು ಕೂಡ ಬಹಳ ವಿಶೇಷವಾಗಿದೆ. ಹಿಂದೆ ಕೆಲವು ಸಂದರ್ಭಗಳಲ್ಲಿ ಮಾಡಲಾಗಿತ್ತು. ಫಾರ್ ಎಕ್ಸಾಂಪಲ್, ಮುರಳೀಧರ ರಾವ್ ತೆಲಂಗಾಣಕ್ಕೂ ಕೂಡ ಉಸ್ತುವಾರಿ ಸಚಿವರಾಗಿದ್ರು. ಅವ್ರು ಮೊದಲು ಕರ್ನಾಟಕದ ಉಸ್ತುವಾರಿ ಸಚಿವರ ಉಸ್ತುವಾರಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಸೊ ಅದೇ ರೀತಿ ಇತ್ತೀಚೆಗೆ ಕರ್ನಾಟಕದ ಮಟ್ಟಿಗಂತೂ ಯಾವ ಈ ತರದ ಬೆಳವಣಿಗೆಗಳು ಆಗಿರಲಿಲ್ಲ. ಈಗ ಅಂಥದೊಂದು ಬಹಳ ದೊಡ್ಡ ಗುರುತರವಾದಂತಹ ಜವಾಬ್ದಾರಿಯನ್ನ ಸಿ ಟಿ ರವಿ ಅವರಿಗೆ ಕೊಡಲಾಗಿದೆ. ಆ ಮುಖಾಂತರ ಒಬ್ಬ ಯುವ ನಾಯಕನಿಗೆ ಸಿ ಟಿ ರವಿಯನ್ನ ಪರಿಗಣಿಸಲಿಕ್ಕೆ ಬಹಳ ಮುಖ್ಯವಾಗಿರುವಂತಹ ಕಾರಣ ಅಂತಂದ್ರೆ ಅವರ ಪಕ್ಷ ಮತ್ತು ಸಂಘನಿಷ್ಠೆ, ಜೊತೆಗೆ ಅವರಿಗಿರುವಂತಹ ವಯಸ್ಸು. ಅಂದ್ರೆ ಈಗ ಅವರನ್ನ ಈ ರೀತಿ ಸಂಘಟನೆಗೆ ತೊಡಗಿಸ್ಕೊಂಡ್ರೆ 16 ವರ್ಷಗಳ ಕಾಲ ಸಂಘಟನೆಗೆ ಅವರು ಕೆಲಸವನ್ನ ಮಾಡಬಹುದು ಎನ್ನುವ ಕಾರಣಕ್ಕೋಸ್ಕರ ಅವರಿಗೆ ಇಂಥ ದೊಡ್ಡ ಜವಾಬ್ದಾರಿಯನ್ನ ನೀಡಲಾಗಿದೆ ಅಂತ ಹೇಳಲಾಗ್ತದೆ. ಇದಲ್ಲದೆ ಇದು ತಾತ್ಕಾಲಿಕವಾಗಿ ಹಂಚಿಯಾಗಿ ಆಗಿರುವಂತಹ ಜವಾಬ್ದಾರಿ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಈಗ ಭೂಪೇಂದ್ರ ಯಾದವ್ ಅವರಿಗೆ ಬಿಹಾರದ ಉಸ್ತುವಾರಿಯನ್ನು ನೀಡಲಾಗಿದೆ, ಮತ್ತು ಹೈಕಮಾಂಡ್ ಜೊತೆಗೆ ಬಹಳ ನಿಕಟವಾದಂತ ಸಂಪರ್ಕ ಹೊಂದಿರುವಂತಹ ಮತ್ತು ಈಗಾಗಲೇ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯ ನಿಭಾಯಿಸಿರುವ ಭೂಪೇಂದ್ರ ಯಾದವ್ಗೆ ಕೇವಲ ಬಿಹಾರ ಕೊಟ್ಟಿರೋದು, ಅದು ಈಗ ಅಲ್ಲಿ ನಡೀತಿರುವಂತ ಚುನಾವಣಾ ಕಾರಣಕ್ಕೋಸ್ಕರ ಮಾತ್ರ. ಅದಾದ ಮೇಲೆ ಅವ್ರಿಗೆ ಮತ್ತಷ್ಟು ರಾಜ್ಯಗಳನ್ನ ಉಸ್ತುವಾರಿ ಸ್ಥಾನವನ್ನು ಕೊಡಬಹುದು ಅನ್ನುವಂತ ಮಾಹಿತಿಗಳಿದಾವೆ. ಹಾಗಾಗಿ ಬಿಹಾರ ವಿಧಾನಸಭಾ ಚುನಾವಣೆ ಬಳಿಕ ಸಿ ಟಿ ರವಿ ಅವರ ಆದಿಯಾಗಿ ಒಟ್ಟಾರೆ ಪದಾಧಿಕಾರಿಗಳ ಜವಾಬ್ದಾರಿಯಲ್ಲಿ ಪುನರ್ರಚನೆ ಆಗುವಂತ ಸಾಧ್ಯತೆ ಇದಾವೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಧನೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಗಾಗಿ.